ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕಾಂಡ ಚಾಂಪಿಯನ್ ಸೊ ಈ ವಿಡಿಯೋದಲ್ಲಿ ಟ್ವೆಂಟಿ ಫಿಫ್ತ್ ಮೇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿ ಗಳೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಕ್ವಶನ್ ವಿಚ್ ಸ್ಟೇಟ್ ಇಂಪ್ಲಿಮೆಂಟ್ಸ್ ದ ಗಾಂಧಿ ಶಹರಿ ರೋಜ್ಗಾರ್ ಗ್ಯಾರಂಟಿ ಯೋಜನಾ ಯಾವ ರಾಜ್ಯವು ಇಂದಿರಾ ಗಾಂಧಿ ಶಹರಿ ರೋಜ್ಗಾರ್ ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರಾಜಸ್ಥಾನ್ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ರಾಜ್ಯ ಬಜೆಟ್ನಲ್ಲಿ ಇಂದಿರಾ ಗಾಂಧಿ ಶಹರಿ ರೋಜ್ಗಾರ್ ಖಾತ್ರಿ ಯೋಜನೆಯನ್ನು ಪ್ರಾರಂಭಿಸಿದರು ಸೊ ಒಂದು ವರ್ಷದಲ್ಲಿ ನೂರು ದಿನಗಳವರೆಗೆ ಉದ್ಯೋಗವನ್ನು ಒದಗಿಸಲಾಗುವುದು ಸೊ ಏಯ್ಟೀನ್ ಟು ಸಿಕ್ಸ್ಟಿ ಇಯರ್ಸ್ ಹದಿನೆಂಟರಿಂದ ಅರವತ್ತು ವರ್ಷ ವಯಸ್ಸಿನವರು ಮತ್ತು ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ವಾಸಿಸುವ ಎಲ್ಲರೂ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಸೊ ರಾಜಸ್ಥಾನ ಮುಖ್ಯಮಂತ್ರಿಯವರು ಇಂದಿರಾ ಗಾಂಧಿ ಶೈರಿ ರೋಜ್ಗಾರ್ ಖಾತ್ರಿ ಯೋಜನೆಯನ್ನು ಪ್ರಾರಂಭಿಸಿದರು ಸೊ ಗೈಸ್ ಮುಖ್ಯಮಂತ್ರಿ ಅಶೋಕ್ ಗೆಲಾಟ್ ಆ್ಯಂಡ್ ಗವರ್ನರ್ ಕಲ್ರಾಜ್ ಮಿಶ್ರಾ ವಾಟ್ ಈಸ್ ದ ವೆನಿ ಆಫ್ ಸೆವೆಂಟಿ ಫಿಫ್ತ್ ಎಡಿಷನ್ ಆಫ್ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ವಿಶ್ವ ಆರೋಗ್ಯ ಅಸೆಂಬ್ಲಿಯ ಎಪ್ಪತ್ತೈದನೇ ಆವೃತ್ತಿಯು ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಜೆನಿವಾ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ವಿಶ್ವ ಆರೋಗ್ಯ ಅಸೆಂಬ್ಲಿಯ ಎಪ್ಪತ್ತೈದನೇ ಆವೃತ್ತಿಯನ್ನು ಆಯೋಜಿಸುತ್ತಿದೆ ಸೊ ಒಂದು ಮಿಲಿಯನ್ ಆಶಾ ಕಾರ್ಯಕರ್ತರು ಗ್ಲೋಬಲ್ ಹೆಲ್ತ್ ಲೀಡರ್ಸ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಟೂ ಅನ್ನು ಪಡೆದಿದ್ದಾರೆ ಸೊ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಬಗ್ಗೆ ಸ್ಥಾಪನೆ ನೈನ್ಟೀನ್ ಫೋರ್ಟಿ ಏಟ್ ನಲ್ಲಿ ಆಗಿದೆ ಹೆಡ್ ಕ್ವಾರ್ಟರ್ಸ್ ಜೆನಿವಾ ಸ್ವಿಟ್ಜರ್ಲೆಂಡ್ ನಲ್ಲಿದೆ ಟೋಟಲ್ ಮೆಂಬರ್ಸ್ ಒನ್ ನೈಂಟಿ ಫೋರ್ ಕಂಟ್ರೀಸ್ ಸೊ ಆಶಾ ಕಾರ್ಯಕರ್ತರು ಗ್ಲೋಬಲ್ ಹೆಲ್ತ್ ಲೀಡರ್ಸ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಟೂ ಅನ್ನು ಪಡೆದಿದ್ದಾರೆ ಹೂ ಎಸ್ಟಾಬ್ಲಿಷ್ ದ್ರಹ್ಮ್ ಸಮಾಜ ಆಪ್ಷನ್ ಬಿ ರಾಜ ರಾಮ್ ಮೋಹನ್ ರಾಯ್ ಹತ್ತೊಂಬತ್ತನೇ ಶತಮಾನದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಹಿಂದೂ ಧರ್ಮದ ಸುಧಾರಣಾವಾದಿ ಚಳುವಳಿಯನ್ನು ಸ್ಥಾಪಿಸಿದರು ಸಮಾಜದಲ್ಲಿ ಚಾಲ್ತಿಯಲ್ಲಿ ಸಾಮಾಜಿಕ ಮೂಢನಂಬಿಕೆ ಆಚರಣೆಗಳು ಸತಿ ಪದ್ಧತಿ ಬಾಲ್ಯವಿವಾಹ ಜಾತಿ ಅಸಮಾನತೆಗಳ ವಿರುದ್ಧ ಹೋರಾಡುವ ಗುರಿಯನ್ನು ಈ ಸಂಸ್ಥೆ ಹೊಂದಿದೆ ಅಂಡ್ ರಾಜರಾಮ್ ಮೋಹನ್ ರಾಯ್ ಅವರು ಮೇ ಟ್ವೆಂಟಿ ಟು ಸೆವೆಂಟೀನ್ ಸೆವೆಂಟಿ ಟೂರಂದು ರಂದು ಅಂದಿನ ಬಂಗಾಳ ಪ್ರೆಸಿಡೆನ್ಸಿಯಲ್ಲಿ ಜನಿಸಿದರು ಅಂಡ್ ಈಗ ಸಂಸ್ಕೃತಿ ಸಚಿವಾಲಯವು ಕೋಲ್ಕತ್ತಾದಲ್ಲಿ ರಾಜ ಮೋಹನ್ ರಾಯ್ ಅವರ ಇನ್ನೂರ ಐವತ್ತನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಸ್ಮರಣಾರ್ಥ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಿತು ಸೊ ರಾಜರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು ಇಂಡಿಯನ್ ನೇವಿ ರೀಸೆಂಟ್ಲಿ ಅಂಡರ್ ಟು ಕಾರ್ಪೊರೇಟ್ ವಿತ್ ವಿಚ್ ಕಂಟ್ರಿ ಭಾರತೀಯ ನೌಕಾಪಡೆಯು ಇತ್ತೀಚೆಗೆ ಯಾವ ದೇಶದೊಂದಿಗೆ ಕಾರ್ಪೊರೇಟ್ ಎಕ್ಸಸೈಸ್ ಅನ್ನು ಆಯೋಜಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬಾಂಗ್ಲಾದೇಶ್ ಭಾರತೀಯ ನೌಕಾಪಡೆ ಮತ್ತು ಬಾಂಗ್ಲಾದೇಶ್ ನೌಕಾಪಡೆ ಸಂಯೋಜಿತ ಗಸ್ತು ಕಾರ್ಪೊರೇಟ್ ಎಕ್ಸಸೈಸ್ ನಾಲ್ಕನೇ ಆವೃತ್ತಿಯು ಇತ್ತೀಚೆಗೆ ಉತ್ತರ ಬಂಗಾಳ ಕೊಲ್ಲಿಯಲ್ಲಿ ಪ್ರಾರಂಭವಾಯಿತು ಸೊ ಬಾಂಗ್ಲಾದೇಶದ ನೌಕಾಪಡೆಯ ಹಡಗುಗಳೊಂದಿಗೆ ಸ್ಥಳೀಯವಾಗಿ ನಿರ್ಮಿಸಲಾದ ಎರಡು ಹಡಗುಗಳಾದ ಐಎನ್ಎಸ್ ಕೋರಾ ಮತ್ತು ಐಎನ್ಎಸ್ ಸುಮೇಧ ಈ ಎಕ್ಸರ್ಸೈಸ್ನಲ್ಲಿ ಭಾಗವಹಿಸುತ್ತಿವೆ ಸೊ ಲಾಸ್ಟ್ ಅಡಿಷನ್ ಕೊನೆಯ ಇಂಡಿಯಾ ಬಾಂಗ್ಲಾದೇಶ್ ಕಾರ್ಪೊರೇಟ್ ಎಕ್ಸಸೈಸ್ ಅನ್ನು ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ರಲ್ಲಿ ನಡೆಸಲಾಯಿತು ಸೊ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾರ್ಪೊರೇಟ್ ನ ನಾಲ್ಕನೇ ಆವೃತ್ತಿಯನ್ನು ಆಯೋಜಿಸಲಾಗಿದೆ ಸೊ ಬಾಂಗ್ಲಾದೇಶ್ ಬಗ್ಗೆ ಕ್ಯಾಪಿಟಲ್ ಟಾಕಾ ಕರೆನ್ಸಿ ಬಾಂಗ್ಲಾದೇಶಿ ಟಾಕಾ ಬಾಂಗ್ಲಾದೇಶ್ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ इंपार्टेंट मिटरी एक्ससैस रेड फ्लैग इज बिटवीन इंडिया अंड युएस अल नग इंडिया एंड ओमान नसीम अल बहर इंडिया ओमा इकुवेरि इंडिया मरुडाशक्ति इंडिया अंड इंडोनिया स्पैनिश् थवेंटी टू स्पानिश ग्रांड प्रि टू सी मैक्स वेस्टन इप स्िश ग्रांड प्रि मैक्स दारे. ವಿಚ್ ಕಂಟ್ರಿ ಇಸ್ ದೋಸ್ಟ್ ಆಫ್ ಕ್ವಾಡ್ ಲೀಡರ್ ಸಬ್ಮಿಟ್ ಟೂಸಂಡ್ ಟ್ವೆಂಟಿ ಟು ಕ್ವಾಡ್ ಲೀಡರ್ ಶೃಂಗಸಭೆ ಇಪ್ಪತ್ತೆರಡನ್ನು ಯಾವ ದೇಶವು ಆಯೋಜಿಸಿದೆ ಆಪ್ಷನ್ ಎ ಜಪಾನ್ ಎರಡನೇ ವ್ಯಕ್ತಿಗತ ಕ್ವಾಡ್ ನಾಯಕರ ಶೃಂಗಸಭೆಯನ್ನು ಜಪಾನ್ ಆಯೋಜಿಸಿದೆ ಸೊ ಕ್ವಾಡ್ ಭದ್ರತಾ ಸಂವಾದವು ಭಾರತ ಯುಎಸ್ ಜಪಾನ್ ಮತ್ತು ಆಸ್ಟ್ರೇಲಿಯಾವನ್ನು ಒಳಗೊಂಡಿದೆ ಸೊ ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಈ ಕ್ವಾಡ್ ಸಬ್ಮಿಟ್ನಲ್ಲಿ ಭಾಗವಹಿಸಿದರು ಅಂಡ್ ನೆಕ್ಸ್ಟ್ ಹೊಸದಾಗಿ ಆಯ್ಕೆಯಾದ ಆಸ್ಟ್ರೇಲಿಯನ್ ಪ್ರಧಾನಿ ಆಂತೋನಿ ಕೂಡ ಮೊದಲ ಬಾರಿಗೆ ಕ್ವಾಡ್ ಲೀಡರ್ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಕ್ವಾಡ್ ಸಬ್ಮಿಟ್ ಅನ್ನು ಜಪಾನ್ನಲ್ಲಿ ಆಯೋಜಿಸಲಾಗಿದೆ ಸೊ ಜಪಾನ್ ಬಗ್ಗೆ ಕ್ಯಾಪಿಟಲ್ ಟೋಕಿಯೋ ಕರೆನ್ಸಿ ಜಪಾನೀಸ್ ಯನ್ ಅಂಡ್ ಪ್ರೈಮ್ ಮಿನಿಸ್ಟರ್ ಫೋಮಿಯೋ ಕಿಶಿಡಾ ಹೂ ಹೆಸ್ ಬಿನ್ ಅಪಾಯಿಂಟೆಡ್ ಪ್ರೈವೇಟ್ ಸೆಕ್ರೆಟರಿ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಹೊಸ ಖಾಸಗಿ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ವಿವೇಕ್ ಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಜಂಟಿ ಕಾರ್ಯದರ್ಶಿ ಮಟ್ಟದಲ್ಲಿ ವಿವೇಕ್ ಕುಮಾರ್ ಅವರನ್ನು ಖಾಸಗಿ ಕಾರ್ಯದರ್ಶಿಯಾಗಿ ಪ್ರೈವೇಟ್ ಸೆಕ್ರೆಟರಿಯಾಗಿ ನೇಮಕ ಮಾಡಲು ಸಂಪುಟ ಅನುಮೋದನೆ ನೀಡಿದೆ ಸೊ ವಿವೇಕ್ ಕುಮಾರ್ ಅವರು ಪ್ರಧಾನ ಮಂತ್ರಿ ಕಚೇರಿಯ ನಿರ್ದೇಶಕರು ಮತ್ತು ಎರಡ್ ಸಾವಿರದ ನಾಲ್ಕರ ಬ್ಯಾಚ್ನ ಐಎಫ್ಎಸ್ ಅಧಿಕಾರಿ ಆಗಿದ್ದಾರೆ ಆ್ಯಂಡ್ ವಿವೇಕ್ ಕುಮಾರ್ ಅವರು ಟೂ ತೌಸಂಡ್ ಫೋರ್ಟೀನ್ ರಲ್ಲಿ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ನ ಉಪ ಕಾರ್ಯದರ್ಶಿಯಾಗಿ ಸೇರಿದ್ದಾರೆ ಸೊ ಈಗ ಅವರನ್ನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರ ಖಾಸಗಿ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು ಇಂಡಿಯಾ ರೀಸೆಂಟ್ಲಿ ಸೈನ್ಡ್ ಐ ಯು ವಿತ್ ವಿಚ್ ಕಂಟ್ರಿ ಫಾರ್ ಕಾಪರೇಷನ್ ಇನ್ ಫರ್ಟಿಲೈಸರ್ ಸೆಕ್ಟರ್ ರಸಗೊಬ್ಬರ ವಲಯದಲ್ಲಿ ಸಹಕಾರಕ್ಕಾಗಿ ಭಾರತವು ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಜಾರ್ಡನ್ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿ ಅವರು ಜಾರ್ಡನ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಾರತಕ್ಕೆ ಫಾಸ್ಫೇಟಿಕ್ ಮತ್ತು ಪೊಟ್ಯಾಸಿಕ್ ರಸಗೊಬ್ಬರಗಳ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಜಾರ್ಡನ್ನೊಂದಿಗೆ ಎಂ ಒ ಯುಗಳಿಗೆ ಸಹಿ ಹಾಕಲಾಯಿತು ಆ್ಯಂಡಲ್ಪ್ ಅವಧಿ ಮತ್ತು ದೀರ್ಘಾವಧಿಗೆ ರಸಗೊಬ್ಬರಗಳನ್ನು ಸುರಕ್ಷಿತಗೊಳಿಸುವುದು ಈ ಎಂಒುನ ಉದ್ದೇಶವಾಗಿದೆ ಸೊ ಜಾರ್ಡನ್ ಬಗ್ಗೆ ಕ್ಯಾಪಿಟಲ್ ಅಮಾನ್ ಕರೆನ್ಸಿ ದಿನಾರ್ ಪ್ರೈಮ್ ಮಿನಿಸ್ಟರ್ ಬಿಷೇರ್ ಅಲ್ ಖಸ್ವಾನೆ ನೊಬೆಲ್ ಪೀಸ್ ಪ್ರೈಸ್ ಲಾರೆಟ್ ಜೋಸ್ ಹೋಟಾ ವಸ್ವನಿನ್ ಆಸ್ ಅ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಜೋಸ್ ಹೋಟಾ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ರೈಟ್ ಆನ್ಸರ್ ಆಪ್ಷನ್ ಎ ಈಸ್ ಟಿಮೋರ್ ಮಾಜಿ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ನೋಬಲ್ ಶಾಂತಿ ಪ್ರಶಸ್ತಿ ವಿಜೇತ ಜೋಸ್ ಹೋಟಾ ಅವರು ಪೂರ್ವ ಟಿಮೋರ್ನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಸೊ ರಾಮೋಸ್ ಹೋಟಾ ಅವರು ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಏಳರವರೆಗೆ ಪ್ರಧಾನಿಯಾಗಿದ್ದರು ಮತ್ತು ನೆಕ್ಸ್ಟ್ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಸೊ ಈಸ್ಟ್ ಟಿಮೋರ್ ಕ್ಯಾಪಿಟಲ್ ದಿಲಿ ಕರೆನ್ಸಿ ಯುಎಸ್ ಡಾಲರ್ ಸೊ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಜೋಸ್ ಹೋಟಾ ಅವರು ಈಸ್ಟ್ ಟಿಮೋರ್ನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಹೂ ವಾಸ್ ವೋನಿನ್ ಆಸ್ ಆಸ್ಟ್ರೇಲಿಯಾಸ್ ಥರ್ಟಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಸ್ಟ್ರೇಲಿಯಾದ ಮೂವತ್ತೊಂದೇ ಪ್ರಧಾನಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಂಥೋನಿ ಆಲ್ಬಾನೀಸ್ ಆಸ್ಟ್ರೇಲಿಯಾದ ಮೂವತ್ತೊಂದನೇ ಪ್ರಧಾನಿಯಾಗಿ ಲೇಬರ್ ಪಕ್ಷದ ನಾಯಕ ಆಂಥೋನಿ ಆಲ್ಬಾನೀಸ್ ಅವರು ವಚನ ಸ್ವೀಕರಿಸಿದರು ಆ್ಯಂಡ್ ನೆಕ್ಸ್ಟ್ ರಿಚರ್ಡ್ ಮಾಲ್ಸ್ ಅವರು ಹೊಸ ಉಪ ಪ್ರಧಾನಿಯಾಗಿ ಆಯ್ಕೆಯಾದರು ಸೊ ಆಸ್ಟ್ರೇಲಿಯಾ ಬಗ್ಗೆ ಕ್ಯಾಪಿಟಲ್ ಕ್ಯಾನ್ಬೆರಾ ಆಸ್ಟ್ರೇಲಿಯಾದ ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್ ಸೊ ಆಂಥೋನಿ ಆಲ್ಬಾನೀಸ್ ಇಸ್ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ಆಸ್ಟ್ರೇಲಿಯಾ ವಿಚ್ ಫುಟ್ಬಾಲ್ ಟೀಮ್ ಹ್ಯಾಸ್ ಒನ್ ಟೂ ಥೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಪ್ರೀಮಿಯರ್ ಲೀಗ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಪ್ರೀಮಿಯರ್ ಲೀಗ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಯಾವ ತಂಡ ಗೆದ್ದಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮ್ಯಾಂಚೆಸ್ಟರ್ ಸಿಟಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಪ್ರೀಮಿಯರ್ ಲೀಗ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಮ್ಯಾಂಚೆಸ್ಟರ್ ಸಿಟಿ ತಂಡ ಗೆದ್ದಿದೆ ಇನ್ ಯುನೈಟೆಡ್ ಸ್ಟೇಟ್ಸ್ ಆರ್ಮ್ ಫೋರ್ಸಿಸ್ ಡೇ ಇಸ್ ಮಾರ್ಕ್ಡ್ ಆನ್ ಡ್ಯಾಶ್ ಎವ್ರಿ ಇಯರ್ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಸಶಸ್ತ್ರ ಪಡೆಗಳ ದಿನವನ್ನು ಡ್ಯಾಶ್ ರಂದು ಆಚರಿಸುತ್ತಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಥರ್ಡ್ ಸ್ಯಾಟರ್ಡೇ ಆಫ್ ಮೇ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸಶಸ್ತ್ರ ಪಡೆಗಳ ದಿನವನ್ನು ಮೇ ತಿಂಗಳದ ಮೂರನೇ ಶನಿವಾರದಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ದಿನವನ್ನು ಮೇ ಇಪ್ಪತ್ತೊಂದರಂದು ಆಚರಿಸಲಾಯಿತು ಸಶಸ್ತ್ರ ಪಡೆಗಳ ದಿನವು ಶಾಂತಿ ಮತ್ತು ಯುದ್ಧದ ಸಮಯದಲ್ಲಿ ಸಮವಸ್ತ್ರದಲ್ಲಿ ಯುನೈಟೆಡ್ ಸ್ಟೇಟ್ಸ್ಗೆ ಸೇವೆ ಸಲ್ಲಿಸಿದ ಅಥವಾ ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವ ಜನರನ್ನು ಗೌರವಿಸುತ್ತದೆ ಮೇ ತಿಂಗಳದ ಮೂರನೇ ಶನಿವಾರದಂದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಆರ್ಮ್ ಫೋರ್ಸಸ್ ಡೇ ಅನ್ನು ಆಚರಿಸುತ್ತಾರೆ ಆ್ಯಂಡ್ ನೆಕ್ಸ್ಟ್ ಕೈಸ್

ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಹು ಯಸ್ ಬಿನ್ ಅಪಾಯಿಂಟೆಡ್ ಆಸ್ ಅನ್ಯೂ ಪ್ರೈವೇಟ್ ಸೆಕ್ರೆಟರಿ ಟು ಪ್ರೈಮ್ ಮಿನಿಸ್ಟರ್ ಮೋದಿ ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಗೈಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ